ಪ್ರಮುಖವಾಗಿ ರಾಜಕಾರಣದಲ್ಲಿ ತಾವು ಸಾಕಷ್ಟು ಅನುಭವವುಳ್ಳವರಾಗಿದ್ದೀರಿ, ಸಾಕಷ್ಟು ಮಧ್ಯದಲ್ಲಿ ಅವಲಂಕರಿಸಿದ್ರಿ. ಒಂದು ದಲಿತ ಸಿಎಂ ಅನ್ನೋದು ಕುರಿತಾಗಿ ಆದರೆ ಈ ಬಾರಿ 2023 ಕ್ಕೆ ಹೇಗೆ ಅನಿಸುತ್ತೆ ಸರ್? ಮೊದಲು ಎಲ್ಲ ಚುನಾವಣೆ ಆಗಬೇಕು, ಶಾಸಕರ ಮೇಲೆ ಅವಲಂಬನೆ, ಪಕ್ಷದ ಹೈಕಮಾಂಡ್ ಮೇಲೆ ಅವಲಂಬನೆ, ಅದು ಈಗ ಹೇಳಲಿಕ್ಕೆ ಆಗೋಲ್ಲ. ಸೊ ಅದು ಕಾದು ನೋಡುವಂತ ತಂತ್ರ ಅಷ್ಟೇ. ಸಿಎಂ ಆದರೆ ಒಳ್ಳೆಯದು ಅಂತ ಅವಕಾಶ ಇದೆ, ಆದರೆ ಕಾಯಬೇಕು ನಾವು. ಖಂಡಿತವಾಗಿ ಕರ್ನಾಟಕದಲ್ಲಿ ಒಂದೇ ಅವಕಾಶ ದಲಿತ ಸಿಎಂ ಆಗಲಿಕ್ಕೆ, ನಾವೆಲ್ಲ ವೇಟ್ ಮಾಡಬೇಕು. ಹಾಗೆ ಇವತ್ತು ಲಖನ್ ಜರ್ಕಿಹೊಳಿ ಅವರು ಕೆಪಿಸಿಸಿ ಕುರಿತಾಗಿ ಒಂದು ಮಾತನ್ನು ಹೇಳಿದ್ದಾರೆ. ಇಲ್ಲಿದು ಕೆಪಿಸಿಸಿ ಇದು ಸಿಡಿ ಕಮಿಟಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ, ಏನು ಅನ್ಸುತ್ತೆ ಸರ್? ನಡೆದು ಅವ್ರ ವೈಯಕ್ತಿಕವಾಗಿರುವಂಥ ಸಮಸ್ಯೆ ಉದ್ಭವ ಆಗಿದೆ. ಸೊ ಅವ್ರು ಹೇಳ್ತಾರೆ, ನಾವು ಅದಕ್ಕೆ ಪ್ರತಿಕ್ರಿಯೆ ನೀಡಲಿಕ್ಕಾಗಲ್ಲ. ಅದಕ್ಕೆ ಸಂಬಂಧಪಟ್ಟವರ ಉತ್ತರ ನೀಡ್ತಾರೆ. ಈ ಬಾರಿ ಸರ್ ಚುನಾವಣೆಗೆ 2023 ಚುನಾವಣೆ ಬೆಳಗಾವಿ ಕ್ಷೇತ್ರದಲ್ಲಿ ಒಟ್ಟಾರೆ ಆ ಭಾಗದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಮೇಲೆ ಹೆಚ್ಚಿನ ಒಂದು ಒತ್ತಡ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಸಹೋದರರು, ನಿಮ್ಮ ಸಹೋದರರು ನಿಮಗೆ ಒಂದು ಮುಳುವಾಗ್ತಾರಾ, ಅಥವಾ ಯಾವ ರೀತಿ ಇದು ನಿಮ್ಮ ಮೇಲೆ ಒತ್ತಡ ಆಗ್ತದೆ? ನಮ್ಮ ಮೇಲೆ ಒತ್ತಡ ಇಲ್ಲ, ಅವ್ರ ಪಾರ್ಟಿನೇ ಬೇರೆ ಇದೆ, ಅವ್ರ ಪಕ್ಷ ಬೇರೆ, ನಮ್ಮ ಕಾರ್ಯಕರ್ತರು ಬೇರೆ, ಅವ್ರ ಕಾರ್ಯಕರ್ತರು ಬೇರೆ. ಹಿಂಗಾಗಿ ಒತ್ತಡ ಅನ್ನೋ ಪ್ರಶ್ನೆ ಉದ್ಭವಿಸಲ್ಲ. ಈಗ CBI CDCBI ತನಿಖೆ ಆಗಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ. ಅದು ಅವ್ರಿಗೆ ಇನ್ನು ಬಿಟ್ಟು ಇಬ್ಬರಿಗೆ ಅಧ್ಯಕ್ಷರು ಅದಕ್ಕೆ ಉತ್ತರ ಕೊಡ್ತಾರೆ, ಅದು ಅವರೇ ಕೊಟ್ಟರೆ. ಯಾಕಂದ್ರೆ ಅವ್ರಿಗೆ ಸಂಬಂಧಪಟ್ಟಂಥ ವಿಚಾರ ಅದು, ಕಾದು ನೋಡೋಣ. ಹೀಗೆ ಹಲವಾರು ವಿಚಾರಗಳನ್ನ ಕಾದು ನೋಡೋಣ ಅಂತಕ್ಕಂಥದ್ದನ್ನು ಹೇಳ್ತಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ನಮಗೆ ಮುಂಬರುವ ದಿನಗಳಲ್ಲಿ ಎಲ್ಲ ಕಾದು ನೋಡೋ ಇದಕ್ಕೆ ಉತ್ತರ ಸಿಗ್ತದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಹಲವರಿಗೂ ಸಾಯಂಕಾಲ ಎಕ್ಸ್ಪ್ರೆಸ್.